ಸಹಕಾರಿ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಸಚಿವ ರಾಜಣ್ಣ ಸಭೆ ನಡೆಸಿದ್ರು. ಈ ವೇಳೆ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಗರಂ ಆದ್ರು. ನೀವು ಆದಷ್ಟು ಫಂಕ್ಷನ್ ಮಾಡಿ, ಇಲ್ಲ ಲಿಕ್ವಿಡೇಷನ್ ಮಾಡಿ, ಎರಡು ಯಾವ್ದಾದ್ರು ಮಾಡಿ. ಲಿಕ್ವಿಡೇಟರ್ ಚಾರ್ಜ್ ತಗೊಂಡಿದ್ದಾರೆಲ್ಲ ಇನ್ವೆಂಟ್ರಿ ಬಂದಿದ್ದಾರ, ಇನ್ವೆಂಟ್ರಿ ಬಂದಿದ್ದಾರ ಅವನು. ಆಯ್ತು, ಅದಕ್ಕೆ ಬಂದ ಎಷ್ಟು ಪರ್ಸೆಂಟ್ ನಮ್ಮ ಪ್ರಾಪರ್ಟಿ ಇದೆ ಹೇಳಕ್ಕೆ ಪ್ರಾಪರ್ಟಿ ಇದೆ, ಮಿಕ್ಕಿದ ಅಸೆಟ್ಸ್ ಇದೆ ಅವ್ರಿಗೆ. ಅವ್ರದ್ದು ಅಸೆಟ್ಸ್ ಇಂದ ಲಯಾಬಿಲಿಟಿ ಏನಿದೆ ರಿಪೋರ್ಟ್ ಮಾಡಿದಾರ ಇದೆಯಾ? ಅದು ಆಯ್ತು, ಎಷ್ಟು ವರ್ಷದಿಂದ ಲಿಕ್ವಿಡೇಟರ್ ಚಾರ್ಜ್ ಈ 88 ಅಲ್ಲಿ ಎಲ್ಲೆಲ್ಲಿ ಯಾವ ಗೌರ್ಮೆಂಟ್ ಅಲ್ಲಿ ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ನೀವು ಹೇಳಿದಕ್ಕೆ ವಯಬಲ್ ಬಂದಿರೋ ಯಾವ್ದಿದ್ದಾವೆ ಅವನು ಸಾರಿ ಸ್ಟಾಪ್ ಮಾಡಿದಂತಹದ್ದಲ್ಲ. ನೋಡಿ, ನಾವು ಒಬ್ಬ ಮನುಷ್ಯನಾಗಿ ಮಾತಾಡೋಣ. ಈಗ ನಾನು ಎಮ್ ಎಲ್ ಎ ಆಗ್ತೀನಿ, ಫಸ್ಟ್ ಟೈಮ್ ಎಮ್ ಎಲ್ ಎ ಆಗ್ತೀನಿ. ನನ್ನ ಕ್ಷೇತ್ರದಲ್ಲಿ ನಾನೇನಂತೀನಿ, ಏಯ್ ಪಿ ಸಿ ಪಿ ಐ ತೆಗಿಬೇಕು, ಸಬ್ ಇನ್ಸ್ಪೆಕ್ಟರ್ ತೆಗಿಬೇಕು, ತಹಶೀಲ್ದಾರ್ ತೆಗಿಬೇಕು, ಇವ ತೆಗಿಬೇಕು. ಏಕೆಂದ್ರೆ ಇವರೆಲ್ಲ ನಮ್ಮ ರೈವಲ್ಲಿ ಇದ್ದಾಗ ಅವರೆಲ್ಲ ಬಂದಿರ್ತಾರೆ. ನಾನು ಹೋದಾಗ ಅವ್ರು ಎಂತೋ ಒಳ್ಳೆಯವರಿದ್ರು ಕೂಡ ಅವ್ರ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಅದರಿಂದ ಹೊಸ ಶಾಸಕರ ಬಯಕೆ ಅದಷ್ಟೇ, ಬದಲಾವಣೆ ಮಾಡಬೇಕು ಅಂತೇಳಿ. ಅದನ್ನು ಎಲ್ಲ ಬದಲಾವಣೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಒಂದು ಇಲಾಖೆಯಲ್ಲಿ 6%ಗಿಂತ ಹೆಚ್ಚು ವರ್ಗಾವಣೆ ಮಾಡಬಾರ್ದು ಅಂತೇಳಿ ಸರ್ಕಾರದ ನಿಯಮ ಇದೆ. ಅದರಿಂದ ಕೆಲವು ಜನ ತೃಪ್ತಿ ಆಗ್ತಾರೆ, ಕೆಲವು ಜನ ತೃಪ್ತಿ ಆಗೋದಿಲ್ಲ. ಈಗ ಇಲ್ಲಿ ನಿಮ್ಮ ಶಿವಮೊಗ್ಗ ಸಬ್ ಡಿವಿಷನ್ನು ಒಬ್ಬ ಡಿ ಎಸ್ ಪಿ ಹಾಕಬೇಕು ಅಂತ ಇಟ್ಕೊಳ್ಳೋಣ. 3 ತಾಲೂಕು ಸೇರ್ತವೆ ಇಲ್ಲಿಗೆ, 3 ಜನ ಎಮ್ ಎಲ್ ಎಗಳು ಒಬ್ಬೊಬ್ಬನ ಹೆಸರು ಬರ್ಕೊಡ್ತಾರೆ, ಯಾರ ಹೆಸರು ಮಾಡಬೇಕು ಮಂತ್ರಿ? ಹಾಗಾಗಿ ಕೆಲವು ಗೊಂದಲಗಳಿದ್ದಾವೆ. ಆಗ ಗೊಂದಲ ಇದ್ದಾಕ್ಷಣಕ್ಕೆ ಅಲ್ಲಿ ಏನು ಭಾಳ ತೀವ್ರತರವಾದಂಥ ಅಸಮಾಧಾನ ಇದೆ ಅಂತ ಭಾವನೆ ಮಾಡೋದು.